ಇವತ್ತು ನಿನ್ನೆ ಇವತ್ತು ಪ್ರವಾಸ ಕೈಗೊಂಡಿದ್ದಾರೆ. ಯಡಿಯೂರಪ್ಪನವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ. ನೀವ್ ಒಂದ್ ಕಡೆಯಾಗಿ ಈ ಬಜೆಟ್ ಮಂಡಿಸಿದ ಮಂತ್ರ ಯಡಿಯೂರಪ್ಪ ಇರೋ ಡೌಟ್ ಅಂತ ಹೇಳ್ತಾ ಇದ್ದೀರಾ? ಈಗ ಬಂದ್ಬಿಟ್ಟು ತೆಗೆದಾಕ್ತೀವಿ ಅಂತ ಹೇಳ್ತಾರೆ ಯಾರಾದ್ರೂ. ಯಡಿಯೂರಪ್ಪನವರು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ತಾರೇನ್ರಿ? ಯಾರೇ ಅಮಿತ್ ಶಾ ಆಗ್ಲಿ ಅಥವಾ ಯಾವುದೇ ಪಾರ್ಟಿ ಹೈಕಮಾಂಡ್ ಆಗ್ಲಿ ತೆಗೆದ್ಬಿಡ್ತೀವಿ ಅಂತ ಹೇಳ್ತಾರ? ಹಂಗೆ ಹೇಳಕ್ ಬರಲ್ಲ. ತೆಗೆದ್ಬಿಡ್ತೀವಿ ಅಂತಂದ್ರೆ ಸರ್ಕಾರ ನಡೀತದ? ಕೆಲಸ ಮಾಡಕ್ಕಾಗತ್ತಾ? ಅದರಿಂದ ಆ ಥರ ಹೇಳ್ತಾ ಇದ್ದಾರೆ. ಬಟ್ ನನಗಿರೋ ಇನ್ಫಾರ್ಮೇಶನ್ ಅದು ಆರ್ ಎಸ್ ಎಸ್ ನವ್ರ ಮೂಲಗಳಿಂದ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಏಪ್ರಿಲ್ ಆದ್ಮೇಲೆ ತೆಗೀತಾರೆ ಅಂತೇಳಿ. ಈಗ ಬಂದ್ಬಿಟ್ಟು ತೆಗೆದಾಕ್ತೀವಿ ಅಂತ ಹೇಳ್ತಾರೆ ಯಾರಾದ್ರೂ? ಯಡಿಯೂರಪ್ಪನವ್ರು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ತಾರೇನ್ರಿ? ಯಾರೇ ಅಮಿತ್ ಶಾ ಆಗಲಿ ಅಥವಾ ಯಾವುದೇ ಪಾರ್ಟಿ ಹೈಕಮಾಂಡ್ ಆಗಲಿ ತೆಗೆದ್ಬಿಡ್ತೀವಿ ಅಂತ ಹೇಳ್ತಾರ? ಹಂಗೆ ಹೇಳಕ್ ಬರಲ್ಲ. ತೆಗೆದ್ಬಿಡ್ತೀವಿ ಅಂತಂದ್ರೆ ಸರ್ಕಾರ ನಡೀತದ? ಕೆಲಸ ಮಾಡಕ್ಕಾಗತ್ತಾ? ಅದರಿಂದ ಆ ಥರ ಹೇಳ್ತಾ ಇದ್ದಾರೆ. ಬಟ್ ನನಗಿರೋ ಇನ್ಫಾರ್ಮೇಶನ್ ಅದು ಆರ್ ಎಸ್ ಎಸ್ ನವ್ರ ಮೂಲಗಳಿಂದ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಏಪ್ರಿಲ್ ಆದ್ಮೇಲೆ ತೆಗೀತಾರೆ ಅಂತೇಳಿ. ಅಂದ್ರೆ ಈಗಾಗಲೇ ಆಚೆ ಕಳಿಸಿ ಸಭೆ ಮಾಡಿದ್ದಾರೆ ಯಡಿಯೂರಪ್ಪನವ್ರನ್ನ ಅನ್ನೋದೊಂದು ಮಾಹಿತಿ ಇರುವಂತದ್ದು ಸರ್ ಸಭೆಯಲ್ಲಿ ಯಡಿಯೂರಪ್ಪನವ್ರನ್ನ? ಸರ್, ಈಗ ರಮೇಶ್ ಜಾರಕಿಹೊಳಿ 9 ಕೋಟಿ ರೂಪಾಯಿ ಪ್ರಸ್ತಾಪ ಮಾಡಿದ್ದಾರೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಬಿಜೆಪಿ ನಾಯಕರು ನೋಡಪ್ಪ, ನನ್ನ ಅದರದೇನ್ ಎ ಮಿನಿಸ್ಟರ್ ಇನ್ ದಿ ಯಡಿಯೂರಪ್ಪಸ್ ಗವರ್ನಮೆಂಟ್ ಈ ಮೇಡ್ ಎ ಸ್ಟೇಟ್ಮೆಂಟ್. ಯೋಗೇಶ್ವರ್ ಸಾಲ ಮಾಡಿ 9 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿರೋರು ಯಾರು? ದಟ್ ಮೀನ್ಸ್ ವಿಷಯ ಅಧಿಕೃತವಾದಂತ ಹೇಳಿಕೆ ಅದು. ಈಗ ಯೋಗೇಶ್ವರ್ ಎಲ್ಲಿಂದ ತಂದ ದುಡ್ಡು, ಯಾರ ಹತ್ರ ಸಾಲ ಮಾಡ್ದ, ಆ ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ದ, ಯಾರಿಗೋಸ್ಕರ ಖರ್ಚು ಮಾಡ್ದ, ಅದು ಬಹಿರಂಗ ಆಗ್ಬೇಕಲ್ಲ. ಅದಕ್ಕೆ ನಾನು ತನಿಖೆ ಮಾಡಿಸ್ರಿ ಬೈ ಎ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್, ತನಿಖೆ ಆಗಲಿ ಅಂತ ಹೇಳಿದ್ದೀನಿ. ತನಿಖೆ ಮಾಡಿಸ್ಲಿ, ಸಿಡಿ ಬಗ್ಗೆನೂ ತನಿಖೆ ಆಗಲಿ. ಯಡಿಯೂರಪ್ಪ ಏನ್ ಮಾಡಿದ್ದಾನೆ ಗೊತ್ತಿಲ್ವಲ್ಲ, ಅಸಹ್ಯವಾಗಿದೆಯಂತೆ, ಗೊತ್ತಾಗ್ಬೇಕಲ್ಲ, ತನಿಖೆ ಆಗ್ಬೇಕಲ್ಲ. ಈ ವಯಸ್ಸಿನಲ್ಲಿ ಏನೇನ್ ಮಾಡಿದ್ದಾನೆ ಯಾರು ಗೊತ್ತಿಲ್ಲ. ಸರ್, ಇದ್ನಾಳು ಒಂದು ಆರೋಪ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಬೆಂಬಲಿಗರಿ ಆಡಳಿತ ನಡೆಸ್ತಾವ್ರೆ, ಜಮೀರ್ ಅಹಮದ್ ಖಾನ್ ಜಾರ್ಜ್ ಇವ್ರು ಹೇಳ್ದಂಗ್ ಸರ್ಕಾರ ನಡೀತಾ ಇದೆ ಅಂತ. ಅವನು ರೂಲಿಂಗ್ ಪಾರ್ಟಿ, ಅವನು ಹಂಗೆ ಹೇಳಿದ ಮೇಲೆ ಅಲ್ಲಿ ಸರ್ಕಾರ ಇಲ್ಲ ಅಂತ ಆಯ್ತಲ್ಲ. ವಿರೋಧ ಪಕ್ಷದವ್ರು ಸರ್ಕಾರ ನಡೆಸ್ತಾರೆ ಅಂತ ಅಂದ್ಮೇಲೆ ಯಡಿಯೂರಪ್ಪ ನಾಮಕಾವಷ್ಟೇ ಚೀಫ್ ಮಿನಿಸ್ಟರ್ ಅಂತ ಆಯ್ತಲ್ಲ. ಅಲ್ವೇನಯ್ಯ, ಮತ್ತೆ ಚೀಫ್ ಮಿನಿಸ್ಟರ್ ಇರ್ಬೇಕು ಅವರು?